I know, gentlemen. ನೀವು ರಘುನಾಥ್ ರಾವ್ ಸಣ್ಣ ಅನ್ನೋದ್ರೊಳಗ ನಮಗೆ ಯಾವುದೇ ಡೌಟ್ ಇಲ್ಲ ನೋಡಪ್ಪ. ಆದ್ರ ನಿಮ್ಮ ಡ್ಯಾಡಿ ನನಗೆ ಮುದ್ದಾಮ್ ಫೋನ್ ಹಚ್ಚಿ ಏನ್ ಆರ್ಡರ್ ಮಾಡಿದಾರ ಅಂದ್ರ ನನ್ನ ಮಗ ತರೋ ಯಾವ್ದೋ ಚೆಕ್ ನ ಆನರ್ ಮಾಡಬೇಡ್ರಿ ಅಂತ ಹೇಳಿ ಲಕ್ಷ್ಮಣ ರೇಖೆ ಕೂಯ್ದಾರ. ಅವೆಲ್ಲ ಗೊತ್ತಿಲ್ಲ ಮಿಸ್ಟರ್ ಉಳ್ಳಾಗಡ್ಡಿ, ನೀವು ನನ್ನ ಚೆಕ್ ಪಾಸ್ ಮಾಡ್ಲೇಬೇಕು. ಅಯ್ಯೋ ಇದೊಳ್ಳಿ ತಲಿಬ್ಯಾನಿ ಆತಲ್ರಿ, ಚೆಕ್ 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 ಚೆಕ್. ಯೂ tore my check. Yes, 1 minute. Hello daddy. ನಾನು ಆದಿ ಮಾತಾಡೋದು. ಹೇಳ್ಕಂದ ಕಂದನ ಮನೆ ಹಾಳಾಗೋಯ್ತು, ನಿಮ್ಮ ಮಾನ ಮರ್ಯಾದೆ ಬೀದಿಗೆ ಬಂದ್ಬಿಡ್ತು. ಈ ಬ್ಯಾಂಕ್ ಮ್ಯಾನೇಜರ್ ನನ್ನ ಚೆಕ್ ಅನ್ನು ಹರಿದು ಡಸ್ಟ್ಬಿನ್ ಬಿಸಾಕ್ಬಿಟ್ಟ. ಡ್ಯಾಡ್ ಏನು ಚೆಕ್ ನ ಅರ್ಧ ಕೊಟ್ಟ, ನೀನಲ್ಲೇ ಇರು, ನಾನು ಈಗ ಬರ್ತೀನಿ. ಕಮ್ ಸೂನ್ ಡ್ಯಾಡ್. ಏ ಡ್ಯಾಮೇಜರ್, ನನ್ನ ಸಣ್ಣ ಚೆಕ್ ನ ಅರ್ಧ ಹಾಕೋಷ್ಟು ಧೈರ್ಯ ನಾನ್ ನಿನ್ಗೆ? ಅಷ್ಟೊಂದು ದುರಹಂಕಾರ ನಾನ್ ನಿನ್ಗೆ? ಎದಕ್ ಹಿಂಗ ಆವಾಜ್ ಹಾಕ್ತೀರಿ? ಇದ ನಂದ ಅವ್ರದ ಪರ್ಸನಲ್ ಮ್ಯಾಟರ್ ಐತಿ, ಇದ್ರೊಳಗ ನಡಬರಕ್ ತಿಳಿ ಹಾಕಕ್ ನೀವ್ ಯಾರ ಅಂತೀನಿ? ಓ ನಾನ್ ಯಾರ? ನನ್ನೇ ಯಾರು? ನಿನ್ನ ಮಕ್ಕಳು ಚಾಕ್ಲೇಟ್ ತಿನ್ಕೊಂಡು ಕಾನ್ವೆಂಟ್ಗೆ ಹೋಗ್ತಾ ಇರೋದೇ? ನಿನ್ನೆಂಟಿ ಬ್ಯೂಟಿ ಪಾರ್ಲರ್ ಹೋಗಿ ಎಂ ಜಿ ರೋಡ್ ಅಲ್ಲಿ ಶಾಪಿಂಗ್ ಮಾಡ್ಕೊಂಡು ಎಂಟ್ರಿಯಲ್ಲಿ ಪಾರ್ಟಿ ಮಾಡ್ತಾ ಇರೋದೆ ನನ್ನಿಂದ? ಮಾಡ್ಬೇಡಿ ಸರ. ನಿನ್ ಸೊಂಟಕ್ಕೆ ಬೆಲ್ಟು, ಕತ್ತಿಗೆ ಟೈ ಹಾಕ್ಸಿರೋದೆ ನನ್ನಿಂದ. ಈ ಕನ್ನ ಮಾಡಿ ಕಟ್ಟೆಗೆ ಟೈಮ್ ಟೈಮ್ಗೆ ಫುಡ್ ಬ್ರೆಡ್ ಬೀಳ್ತಾ ಇರೋದೆ ನನ್ನಿಂದ. ಅಂದ್ರ ಐ ಆಮ್ ದ ಒನ್ ಅಂಡ್ ಓನ್ಲಿ ಕರೋಡ್ಪತಿ ಮಿಸ್ಟರ್ ರಘುನಾಥ್ ರಾವ್. ರಘುನಾಥ್ ರಾವ್? ಅಯ್ಯೋ, ತೃಪ್ತಿ ತಿಮ್ಮಪ್ಪ ನೋಡ್ದಾಗ ಆತಲ್ರಿ ಸರ, ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ ಸರ. ಏನ್ ದಟ್ಟಿದ್ಯೋ ಮಗನ ಉಳ್ಳಾಗಡ್ಡಿ, ದಯವಿಟ್ಟು ಕ್ಷಮಿಸ್ಬಿಡ್ರಿ ಸರ್. ಹುಬ್ಬಳ್ಳಿಯಿಂದ ಹೊಸಕ್ಕೆ ಟ್ರಾನ್ಸ್ಫರ್ ಆಗಿ ಬಂದ್ರಿ ಸರ್. ನೀವ ರಘುನಾಥ್ ರಾವ್ ಅಂತ ನನಗೆ ಗೊತ್ತಾಗ್ಲಿಲ್ರಿ ಸರ್. ತಾವ ಫೋನ್ ಮಾಡಿ ಮುದ್ದಾಮ್ ಹೇಳಿದ್ರಲ್ರಿ ಸರ್, ನನ್ನ ಮಗನ್ ಯಾವ್ದೇ ಚೆಕ್ ಬಂದ್ರು ಆನರ್ ಮಾಡಬೇಡ, ಫ್ರೀಸ್ ಮಾಡಂತ ಹೇಳಿದ್ರಲ್ರಿ ಸರ್. ಏನೋ ನನ್ನ ಮಗನ ಅಕೌಂಟ್ ನ ಫ್ರೀಸ್ ಮಾಡು ಅಂತ ನಾನ್ ಹೇಳದ್ನ? ಹೌದು, ಮುಚ್ಚ ಬಾಯಿ ಬಡವ. ಈ ನನ್ ಸನ್ ಬೇಕು ಅಂತ ಹಾಲಿವುಡ್ ಇಂದ ಹಿಡಿದು ಬಾಲಿವುಡ್ ವರ್ಗೂ ಹರಕೆ ಹೊತ್ಕೊಂಡಿದ್ದೀನಿ, ಹಿಮಾಲಯದಿಂದ ಹಿಡಿದು ಕನ್ಯಾಕುಮಾರಿ ವರ್ಗೂ ಪಾದಯಾತ್ರೆ ಮಾಡಿದ್ದೀನಿ. ರಕ್ಷಿತಾ ಆಂಟಿ, ರಮ್ಯಾ ಆಂಟಿ ಇವ್ರ ಹತ್ರ ಎಲ್ಲ ಬೇಡ್ಕೊಂಡಿದ್ದೀನಿ. ಡ್ಯಾಡಿ ಡ್ಯಾಡಿ, ರಾಧಿಕಾ ಆಂಟಿನ್ ಮರ್ತ್ಬಿಟ್ರಿ ಡ್ಯಾಡಿ. ರಾಧಿಕಾ ಆಂಟಿನ ಸೇರ್ಕೊಂಡು ಅಷ್ಟೇ ಅಲ್ಲ, ಇವನು ಹುಟ್ಲಿ ಅಂತ 10 ವರ್ಷ ನಾನ್ ನನ್ನ ಹೆಂಡತಿ ಪಕ್ಕದಲ್ಲಿ ಮನಗ್ದೆ ದೂರ ಇದ್ ಬಿಟ್ಟೆ. ಆಗುಟ್ಟಿದ್ದೆ ನನ್ ಮಿನಿ ಟೈಗರ್. 10 ವರ್ಷ ನೀವು ಮಲಗಲೇ ಇಲ್ಲ, ಆಗುಟ್ಟಿದ್ದ ಈ ಟೈಗರ್. ಸಾಹೇಬ್ರೆ ಅಳ್ಬೇಡ್ರಿ ಸಾಹೇಬ್ರೆ, ನನ್ಗೋಡ್ ಬರ್ತೈತಿ. ಅಳ್ಬೇಕಾಗಿರೋದು ನಾವಲ್ಲ ನೀನು, ಅಳಸೋರು ನಾವು. ತಪ್ಪಾಯ್ತ್ರಿ ಸರ್, ಇದೊಂದ್ಸಲ ಕ್ಷಮಿಸ್ಬಿಡ್ರಿ ಸರ್. ನನ್ನೇ ಗುರ್ತಿಡಿಯಕ್ ಆಗ್ಲಿಲ್ಲ ನಿನ್ಗೆ, ತಪ್ಪಾಯ್ತು ಅಂತ ಬೇರೆ ಕೇಳ್ತೀಯ ಧಡಿಯ? ನನ್ನ ಚೆಕ್ ಹರಿದಾಕಿ ತಪ್ಪಾಯ್ತು ತಪ್ಪಾಯ್ತು ಅಂತೀಯ? ನನ್ ಕಂದನ್ ಕಣ್ಣಲ್ಲಿ ನೀರ್ ತರಿಸಿ ತಪ್ಪಾಯ್ತು ಅಂತ ಬೇರೆ ಕೇಳ್ತಿದ್ಯ? ಫಸ್ಟ್ ಆಫ್ ಆಲ್ ನೀನ್ ಈ ಜಗತ್ತಲ್ಲಿ ಹುಟ್ಟಿರೋದೇ ತಪ್ಪು ಸರ್. ತಪ್ಪೇನಿದ್ರು ನಮ್ಮಪ್ಪದ್ರಿ, ದಯವಿಟ್ಟು ನನಗೆ ಕ್ಷಮಿಸ್ಬಿಡ್ರಿ ಸರ್. ನನ್ ಕ್ಷಮಿಸ್ಬಿಡ್ರಿ, ಶಿಕ್ಷೆ ಕೊಡದೆ ಬಿಡಕ್ಕಾಗುತ್ತಾ ಸನ್ನು? ಏನ್ ಮಾಡೋದು ಇವ್ನ? ಹೋಗ್ಲಿ ಬಿಡು ಡ್ಯಾಡ್, ಪಾಪ ಬಡವ ಗೋಳ ಆಡ್ತಾವನೆ. ಹೇಳೋ ಮೇಲೆ ರೈಟ್ ಹೇಳೋ, ಕ್ಯಾಶ್ ತಗೊಂಬೈಲ ಇಟ್ಬಿಡ್ತೀನಿ, ತರ್ತೀನಿ. ಆಪರೇಷನ್ ನಂಬರ್ 2, ಕಮ್ ಆನ್. ಹಲೋ, ರಘುನಾಥ್ ರಾವ್ ಸ್ಪೀಕಿಂಗ್ ಸರ್. ನಾನು ಫೆಡರಲ್ ಬ್ಯಾಂಕ್ ಇಂದ ಕ್ಯಾಶಿಯರ್ ಲಕ್ಷ್ಮೀಪತಿ ಮಾತಾಡ್ತಿರೋದು. ಹೇಳಯ್ಯ ಲಕ್ಷ್ಮೀಪತಿ. ಸರ್, ನಮ್ಮ ಮ್ಯಾನೇಜರ್ ಉಳ್ಳಾಗಡ್ಡಿ ಅವರು ನಿಮ್ ಮಾತನ್ನ ಮೀರಿ ನಿಮ್ ಮಗನ ಕೈಗೆ 5 ಲಕ್ಷ ಕ್ಯಾಶ್ ಕೊಟ್ಬಿಟ್ಟವ್ರು ಸರ್. 5 ಲಕ್ಷನ? ಕಾಚಡ ನನ್ನ ಮಗನ್ ತಂದು ಇವತ್ತು ಅವನ ಗ್ರಾಚರ ಬಿಡ್ತೀನಿ. ಬಂದೇ ಬಿಟ್ಟಿರಿ ಸರ್, ತಗೋರಿ ಸರ್. ಕಂದ ಕಂದನ್ ಕೈಗೆ ತಗೋರಿ. ರೋವಾ ಎಲ್ಲ ಕರೆಕ್ಟ್ ಆಗಿದೆ. ರೋವರಿ ಐತ್ರಿ. ಆದ್ರೆ ಒಂದು ಕಂದ
ನಿನಗ್ ದುಡ್ಡು ಕೊಡಬಾರದು ಅಂತ ನನ್ನ ಹೆಸರು ಹೇಳ್ಕೊಂಡು ಈ ದಡಿನ್ ಯಾರು ಫೋನ್ ಮಾಡಿರ್ಬೋದು? ವಾಟ್ ಇಸ್ ದಿಸ್ ಡ್ಯಾಡ್? ಇಂತ ಕಚ್ಚಡ ಕೆಲಸ ಮಾಡೋದು ಬರೀ ಚಿಕ್ಕಪ್ಪ ಮ್ಯಾನ್. ಆಂಜನೇಯ ರಾವ್ ಅವನ ಯಾವತ್ತೋ ಮನಸ್ಸಿಂದ ಮನೆಯಿಂದ ಆಚೆ ಕಳ್ಸಾಯ್ತು. ಆದ್ರೂ ಒಂದ್ ಚಿಲ್ಲರೆ ಬುದ್ಧಿನ ಬಿಡ್ತಾ ಇಲ್ಲ. ಮ್ಯಾನೇಜರ್ ಗೋಲ್ಡನ್ ಸರ್, ಇನ್ನು ಮೇಲೆ ಆದ್ರೆ ನನ್ನ ಭೇಟಿ. ಹೊಸ ನೋಟ್ ನಂಗೆ ಬರೋ ಅವನ್ನ ನಾನು ಚಿಲ್ರಿ ಮಾಡಿ ಹೋಗಿಲಿಲ್ಲ, ನಾನು ನಮ್ಮ ಅಂಕಲ್ಗೆ ಹುಡ್ತವನಲ್ಲ. ಅಂಕಲ್ಗ? ಎಸ್. ನನ್ನ ಮಗ ಏನೇನೋ ಮಾತಾಡ್ತಾನೆ, ಮೊದ್ಲಿಂದ ಎಸ್ಕೇಪ್ ಆಗೋದು ಒಳ್ಳೇದು. ನಡಿ ನಡಿ ಕಳ್ಸ್ಕೋ. ರಾತ್ರಿ ಉದಯ ಟಿವಿ ಕುರಿಗಳು ನೋಡಿ. ಓಹೋ ರೇಣುಕಾಂಬ ಎಲ್ಲವಾ.